ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇದು ಬಂದು ಲಾಸ್ಟ್ ಭಾನುವಾರದ ಲಾಗ್ ಆಗಿರುತ್ತೆ, ಆದರೆ ಇದು ನಿನ್ನೆ ಮೊನ್ನೆನೇ ಹಾಕ್ಬೇಕು ಅಂದ್ಕೊಂಡೆ, ಬಟ್ ಎಡಿಟ್ ಮಾಡಿ ಹಾಕೋದು ಲೇಟ್ ಆಗಿಬಿಟ್ಟಿದೆ. ಇವತ್ತು ಎಲ್ಲರೂ ಹಬ್ಬಕ್ಕೆ ಸೀರೆ ತೊಗೊಳೋದಿತ್ತು, ಹಾಗಾಗಿ ಸೀರೆ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತೇ ಪ್ಲಾನ್ ಮಾಡ್ಕೊಂಡ್ವಿ. ಮತ್ತು ಇವತ್ತು ನಮ್ಮ ಪೂಜಿಂದು ಬರ್ತ್ಡೇ ಇತ್ತು, ಹಾಗಾಗಿ ನಮ್ಮ ಅಣ್ಣ ನಿನ್ನೆ ಕೇಕ್ ತೊಗೊಂಡು ಬಂದಿಟ್ಟಿದ್ರು, ಇವಾಗ ಬೆಳಿಗ್ಗೆ ಕಟ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು, ಆದರೆ ಪೂಜೆನೂ ಶಾಪಿಂಗ್ ಬರ್ತಾ ಇದ್ದರಿಂದ ಬೆಳಿಗ್ಗೆ ಕಟ್ ಮಾಡಿಸ್ಬಿಟ್ಟು ಹೋಗೋಣ, ಇನ್ನು ಬರೋದು ಎಷ್ಟೊತ್ತಾಗೋದು ಏನು ಅಂತ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಟು ಯು. ಅತ್ತೆಗೆ ತಿನ್ಸು ಮಗ್ಲೇ, ಹೋಗು ಸುನಿ. ಸಾಕು ಬಂಗಾರ ಕೆಮ್ಮು ಅವಳು ಟಿ ಶರ್ಟ್ ಗಲೀಜಾಗದೆ ಇದ್ದಂಗೆ ಬಂದು ಬಂದು. ಹ್ಮ್ ಸಾಕು. ಹಾ ಫೋಟೋ ತೆಗಿಯಲ್ಲ ಹಂಗೆ. ನಾವು ಸೀರೆ ತರೋದಕ್ಕೆ ಬೆಳಿಗ್ಗೆ ಬೇಗನೆ ಹೊರಡೋಣ ಅಂತ ಅಂದ್ಬಿಟ್ಟು ಬೇಗನೆ ನಾನು ಮದ್ದೂರಿಂದನೇ ಬೇಗನೆ ಬಂದೆ. ಅಂದರೆ ಅವಿ ಚಾರ್ವಿನ ಇವತ್ತು ಬೇಗನೆ ಎದ್ದೇಳಿಸ್ಕೊಂಡು, ಅಂದರೆ ಚಾರ್ವಿ ಪಾಪ ಇವತ್ತು ಸಂಡೇ ರಜಾ ಮಲಗಿದ್ಲು, ಆದರೂ ಕೂಡ ಅಂದರೆ ನಾ ಹಸ್ಬೆಂಡು ನಮ್ಮನ್ನು ಮಂಡ್ಯಕ್ಕೆ ಬಿಡೋದಿತ್ತು, ಅಂದರೆ ಊರಿಂದ ಇವ್ರನ್ನೆಲ್ಲ ಕರ್ಕೊಂಡು ಮಂಡ್ಯಕ್ಕೆ ನಮ್ಮನ್ನ ಡ್ರಾಪ್ ಮಾಡಬೇಕಿತ್ತು, ಹಾಗಾಗಿ ಅವರು ಬರಬೇಕಿತ್ತಲ್ಲ, ಇನ್ನು ಮಕ್ಕಳನ್ನ ಮನೇಲಿ ಮಲಗಿಸ್ಬಿಟ್ಟು ಬರೋದಿಕ್ಕೆ ಆಗೋದಿಲ್ಲ. ಏನು ಅಂದರೆ ನಾನು ಒಬ್ಬಳೇ ಬಂದಿದ್ದರೆ ಅವರು ಯಜಮಾನ್ರು ಇರ್ತಿದ್ರು, ಹಾಗಾಗಿ ಮಕ್ಕಳು ಮಲ್ಕೋತಿದ್ರು, ಬಟ್ ಅವರು ಬರೋದ್ರಿಂದ ಮಕ್ಕಳನ್ನ ಬಿಟ್ಟು ಬರೋದಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಊರಿಗೆ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅವರನ್ನು ಊರಿಗೆ ಕರ್ಕೊಬರ್ತಾಯಿದ್ರು. ಹಾಗಾಗಿ ಬೇಗನೆ ಎದ್ದೇಳಿಸ್ಕೊಂಡು ಯಾವ ಬಟ್ಟೆ ಹಾಕಿದ್ದಾರೆ ಅದೇ ಬಟ್ಟೆನಲ್ಲಿ, ಅವಿನೇ ಆಗಿರ್ಬೋದು ಚಾರ್ವಿನೇ ಆಗಿರ್ಬೋದು, ಯಾವ ಬಟ್ಟೆ ಹಾಕಿದ್ರು ಅದೇ ಬಟ್ಟೆನಲ್ಲೇ ಕರ್ಕೊಂಡು ಬಂದ್ವಿ. ಅಂದರೆ ನಾನು ಎದ್ದು ಎಲ್ಲ ರೆಡಿ ಆಗಿದ್ದೆ, ಆದರೆ ನಾನು ಮದ್ದೂರಿಂದ ಬಸ್ ಹತ್ತಿ ಡೈರೆಕ್ಟು ಮಂಡ್ಯಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಅವರು ಊರಿಂದ ಅಮ್ಮ ಪೂಜಾ ಸೌಮ್ಯ ಎಲ್ಲ ಬರ್ತಾ ಇದ್ದಿದ್ರಿಂದ ಅವರನ್ನು ಕರ್ಕೊಂಡು ಬರಬೇಕಿತ್ತಲ್ಲ, ಈಗಿರು ಒಟ್ಟಿಗೆ ಡ್ರಾಪ್ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾವು ಫಸ್ಟು ಊರಿಗೆ ಹೋದ್ವಿ. ಊರಲ್ಲಿ ಪೂಜನ್ ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದಾದ್ಮೇಲೆ, ಅಂದರೆ ಬೆಳಗಿನ ಜಾವ 7 ಗಂಟೆಗೇ ಕೇಕು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಇನ್ನೇನು ಕೇಕು ತಿನ್ನಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ, ಆಗ್ತಾನೆ 7 ಗಂಟೆ ಆಗ್ತಾನೆ, ಜಸ್ಟ್ ಕಾಫಿ ಕುಡ್ಕೊಂಡು ಬಂದಿದ್ವಿ. ಇನ್ನೇನು ತಿನ್ನೋದು ಕೇಕನ್ನ ಅಂತ ಅಂದ್ಬಿಟ್ಟು ಜಸ್ಟ್ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಹಾಗೆ ಕೇಕ್ ಎತ್ತಿಟ್ಬಿಟ್ಟು ಹೊರಟುಬಿಟ್ವಿ. ಇನ್ನೊಂದು ಏನು ಇವತ್ತು ಸ್ಪೆಷಲು ಅಂದರೆ, ಫಸ್ಟ್ ಟೈಮ್ ನಮ್ಮ ಅಮ್ಮ ನಮ್ಮ ಜೊತೆ ಶಾಪಿಂಗ್ ಬರ್ತಾ ಇರೋದು, ಹಾಗೆ ದೀಪಿಕನ್ ಇವತ್ತು ಕಾಲೇಜ್ ರಜಾ ಇತ್ತಲ್ಲ, ಹಾಗಾಗಿ ಅವಳನ್ನು ಕರ್ಕೊಂಡು ಬಾ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು, ಆಮೇಲೆ ನನ್ನ ಫ್ರೆಂಡು ಮಾನಸ ಅಂತ ಅವಳು ಬರ್ತೀನಿ ಅಂದ್ಲು, ಹಾಗಾಗಿ ಅವಳು ಒಟ್ಟು 6 ಜನ ಹೋಗ್ತಾ ಇದ್ದೀವಿ. ಈಗೋ ಬಸ್ಸಲ್ಲಿ ಸೀಟ್ ಸಿಕ್ತು, 3 ಜನ ಕುತ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ತಾ ಇದ್ವಿ. ಇವತ್ತು ಸ್ವಲ್ಪ ವೆದರು ಕೋಲ್ಡೇ ಇತ್ತು, ಅಂದರೆ ಮಳೆ ಬರ್ಬೋದು ಅಂತ ಅಂದ್ಕೊಂಡಿದ್ವಿ, ನೋಡೋಣ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತು ನಾವು ಶಾಪಿಂಗ್ ಹೋಗ್ತಾ ಇರೋದು ಬಂದು ಆಸ್ತನಕ್ಕೆ, ಫಸ್ಟ್ ಟೈಮ್ ನಾವು ಆಸ್ತನಕ್ಕೆ ಹೋಗ್ತಾ ಇರೋದು, ಮತ್ತು ಶಾಪಿಂಗೇ ಅಂತ ಹೋಗ್ತಾ ಇರೋದಂತೂ ಇನ್ನೂ ಫಸ್ಟ್ ಟೈಮೇ. ಅಲ್ಲಿ ಯಾವುದೋ ಒಂದು ಸೀರೆ ಅಂಗಡಿ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು, ಹಾಗಾಗಿ ಅಲ್ಲಿಗೆ ಹೋಗೋಣ. ಅಂದರೆ ಮೈಸೂರು ಬೆಂಗಳೂರಲ್ಲೆಲ್ಲ ತಗೋತಿದ್ವಿ, ಆಲ್ಮೋಸ್ಟ್ ನಾವು ಮೈಸೂರಲ್ಲೇ ಸೀರೆನೆಲ್ಲ ಶಾಪಿಂಗ್ ಮಾಡೋದು, ಆದರೆ ಈ ಸಲ ಆಸ್ತನಕ್ಕೆ ಹೋಗೋಣ ಅಲ್ಲಿ ಹೇಗಿದೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಬೇಗನೆ ಹೊರಟಿರೋದು. ಇಲ್ಲಾಂದರೆ ನಾವು 9-10 ಗಂಟೆ ಹೊರಡ್ತಿದ್ವಿ. ಆಸ್ತನಕ್ಕೆ ಹೋಗೋದ್ರಿಂದ ನಾವು ಬೆಳಿಗ್ಗೆ 7:30ಗೆಲ್ಲ ಮಂಡ್ಯ ಬಸ್ ಸ್ಟ್ಯಾಂಡಿಂದ 8:30 ಅಷ್ಟರಲ್ಲ ಮೈಸೂರಿಗೆ ಹೋಗಿ ಆ ಮೈಸೂರಿಂದ ಆಸ್ತನ ಬಸ್ ಹತ್ತೋಣ ಅಂತ ಅಂದ್ಬಿಟ್ಟು 8:30ಗೆಲ್ಲ ಆಸ್ತನ ಬಸ್ ಹತ್ತಿದ್ವಿ. ಮಾನಸಕ್ಕ ಇದೆ ಇದೆ ಬನ್ನಿ. ಖಾಲಿ
ಮತ್ತೆ ಹಾಸನ ಬಸ್ಸು ತುಂಬಾ ರಶ್ ಇರುತ್ತೆ ಅಂತ ಅನ್ಕೊಂಡ್ವಿ, ತುಂಬಾ ಖಾಲಿ ಇತ್ತು. ನಮ್ಗೇನಾದ್ರೂ ಬಸ್ ಖಾಲಿ ಇದ್ರೆ ತುಂಬಾ ಖುಷಿ, ಯಾಕೆಂದ್ರೆ ಇವಾಗಂತೂ ಸೀಟ್ ಸಿಗೋದೇ ಕಷ್ಟ ಬಸ್ಸಲ್ಲಿ. ಅಂದ್ರೆ ನಾವು ಇತ್ತೀಚೆಗೆ ಸ್ವಲ್ಪ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು, ಫಸ್ಟ್ ಎಲ್ಲ ಟ್ರಾವೆಲೇ ಮಾಡ್ತಿರ್ಲಿಲ್ಲ ಬಸ್ಸಲ್ಲಿ, ಆವಾಗೆಲ್ಲ ಇಷ್ಟೊಂದು ರಶ್ ಇರ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಯಾವ ಬಸ್ಗೋದ್ರೂ ತುಂಬಾ ರಶ್ಶು, ಹಾಗಾಗಿ ಬಸ್ಸಲ್ಲಿ ಹೋಗೋದಿಕ್ಕೂ ಬೇಜಾರು. ಬಟ್ ನಾವು ಲೇಡೀಸ್ ಗಂಡಸರನ್ನು ಕರ್ಕೊಂಡೋದ್ರೆ ಅವರು ನಮಗೋಸ್ಕರ ಟೈಮು ಅಂದರೆ ಟೈಮ್ ಕೊಡೋದಿಲ್ಲ, ತುಂಬ ಅರ್ಜೆಂಟ್ ಮಾಡ್ತಾರೆ. ಹಾಗಾಗಿ ನಾವು ಲೇಡೀಸ್ ಲೇಡೀಸೇ ಹೋಗ್ಬೇಕು, ಅದರಲ್ಲೂ ಶಾಪಿಂಗ್ ಅಂತೂ ಗಂಡಸರು ಕರ್ಕೊಂಡು ಹೋಗ್ಲೇಬಾರ್ದು. ನಾವು ಕಾರಲ್ಲಿ ಹೋಗ್ಬೇಕು ಅಂದರೆ ಗಂಡಸರು ಕರ್ಕೊಂಡು ಹೋಗ್ಬೇಕು, ಅವ್ರು ಕರ್ಕೊಂಡು ಹೋದ್ರೆ ನಮ್ಮನ್ನ ಎಲ್ಲೂ ನಿಲ್ಲಿಸ್ಕೊಡಲ್ಲ, ಎಲ್ಲೂ ಕೂರಿಸ್ಕೊಡಲ್ಲ. ಆಯ್ತಾ 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 ಅಂತ ಅರ್ಜೆಂಟ್ ಮಾಡ್ತಾನೆ ಇರ್ತಾರೆ. ಆವಾಗ ನಾವು ಒಂಥರ ತಗೊಳೋದಿಕ್ಕೆ ಒಂಥರ ಫ್ರೀ ಅನಿಸೋದೇ ಇಲ್ಲ. ಹಾಗಾಗಿ ನಾವು ನಾವೇ ಪ್ಲ್ಯಾನ್ ಮಾಡಿಕೊಂಡು, ಈ ಫ್ರೆಂಡ್ಸೇ ಆಗಿರ್ಬೋದು ಫ್ಯಾಮಿಲೀಸೇ ಆಗಿರ್ಬೋದು, ಹಿಂಗೆ ನಾವು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದ್ರಿಂದ ಆರಾಮಾಗಿ ಟೈಮ್ ಫ್ರೀಯಾಗಿ ಕೊಟ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಮತ್ತು ಮಕ್ಕಳು ಕರ್ಕೊಂಡು ಹೋದ್ರೂ ರಿಸ್ಕೇ, ಮತ್ತು ಗಂಡಸರು ಕರ್ಕೊಂಡು ಹೋದ್ರೂ ರಿಸ್ಕೇ, ಶಾಪಿಂಗೆ ಮೇಯ್ನು. ಹಾಗಾಗಿ ಅವರಿಬ್ಬರನ್ನೂ ಲೆಸ್ ಮಾಡಿ, ಅಂದರೆ ಯಜಮಾನ್ರು ಇವತ್ತು ಹೇಗಿರೋ ಭಾನುವಾರ ಮನೇಲಿ ಇರ್ತಾರೆ, ಹಾಗಾಗಿ ಅವರಿಗೆ ಮಕ್ಕಳನ್ನು ಆರಾಮಾಗಿ ನೋಡ್ಕೊಳ್ಳಿ ಅಂತ ಊರಲ್ಲಿ ಬಿಟ್ಬಿಟ್ಟು, ಅವರು ಊರಲ್ಲೇ ಇದ್ರಲ್ಲ, ಊರಲ್ಲಿ ಬಿಟ್ಬಿಟ್ಟು ನಾವು ಹೊರಟ್ವಿ. ಹಾಸ್ಯದಲ್ಲಿ ಫಸ್ಟು ನಾವು ಬಸ್ ಹತ್ತಿದಾಗ ತುಂಬಾ ರಶ್ಶೇ ಇರಲಿಲ್ಲ, ಫುಲ್ ಫ್ರೀ ಇತ್ತು ಬಸ್ಸು. ಆಮೇಲೆ ಫುಲ್ ರಶ್ ಆಗಿಬಿಡ್ತು. ಹೇಗೋ ನಾವು ಕರೆಕ್ಟಾಗಿ ಬಸ್ ಹತ್ತಿ ಸರಿ ಹೋಯ್ತು, ಇನ್ನೂ ಲೇಟ್ ಆಗಿಬಿಟ್ಟಿದ್ರೆ ಫುಲ್ ರಶ್. ಹಾಸನಕ್ಕೆ ನಾವು 8:23 ಬಸ್ ಹತ್ತಿದ್ದಕ್ಕೆ ಕರೆಕ್ಟಾಗಿ 12:05 ಹಾಸನ ಬಸ್ ಸ್ಟ್ಯಾಂಡಲ್ಲಿ ಇಳಿದಿದ್ದು. ಏಕೂ ಮಾತಾಡ್ಕೊಂಡು ಸಾಕಾಯಿತು. ಆದರೆ ಎಷ್ಟೊತ್ತು ಕೂತ್ಕೊಳ್ಳೋದು, ಇನ್ನೂ ಜರ್ನಿ ಸಾಕ್ತಾನೇ ಇರಲಿಲ್ಲ. ಎಷ್ಟೊತ್ತಾಗುತ್ತೆ, ಎಷ್ಟೊತ್ತಿಗೆ ಹೋಗ್ತೀವಿ, ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಅನಿಸ್ತಾನೇ ಇತ್ತು. ಯಪ್ಪ ಎಷ್ಟೊತ್ತಿಗೆ ಹೋಗಿ ನಾವು ಸೀರೆ ಶಾಪಿಂಗ್ ಮಾಡ್ತೀವಿ, ಬೋರ್ ಆಗ್ತಾಯಿತ್ತು. ಏನು ಅಂದರೆ ಎಷ್ಟು ಮಾತಾಡೋದಿಕ್ಕಾಗುತ್ತೆ, ಆಮೇಲೆ ಟೆನ್ಷನ್ ಇರುತ್ತೆ ಯಾವ ಸೀರೆ ಸಿಗುತ್ತೋ ಯಾವ ಥರ ಸಿಗುತ್ತೋ ಏನು ಅಂದ್ಕೊಂಡು ಹಾಗೆ ಮಾತಾಡ್ಕೊಂಡು ಕರೆಕ್ಟಾಗಿ 12:00 ಹಾಸನ ಬಸ್ ಸ್ಟ್ಯಾಂಡ್ ಇಳಿದು ಅಲ್ಲಿಂದ ಆಟೋ ಮಾಡಿಕೊಂಡು ಇಲ್ಲಿ ಸೀರೆ ತೊಗೊಳೋದಿಕ್ಕೆ ಬಂದ್ವಿ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನಲ್ಲಿ ಇಲ್ಲಿ ಯಾವುದೇ ಸೀರೆ ಇರಲಿಲ್ಲ. ನಾವು ಯಾವುದೋ ಥರ ಇರುತ್ತೆ ಏನೋ ಇರುತ್ತೆ ಅಂತ ಅಂದ್ಕೊಂಡೇ ಬಂದ್ವಿ. ಕಲರ್ ಬರ್ತದೆ
ಅಲ್ಲೇನು ಅಂದರೆ ನಮಗೆ ಕಲೆಕ್ಷನ್ ಇಷ್ಟ ಆಯ್ತಾ ಇರಲಿಲ್ವೋ, ಬಟ್ ಅಲ್ಲೇ ಕಲೆಕ್ಷನ್ನೇ ಅಷ್ಟು ಚೆನ್ನಾಗಿರ್ಲಿಲ್ವೋ ಏನೋ ಗೊತ್ತಿಲ್ಲ, ನಮ್ಮ ರೇಂಜ್ಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಲೆಕ್ಷನ್ನು. ಅಂದರೆ ನಾವೇನು ಕಾಸ್ಟ್ಲಿ ಸೀರೆಲ್ಲ ತೊಗೊಳೋದಕ್ಕೆ ಏನು ಹೋಗಿರಲಿಲ್ಲ. ಒಂದು 4,000 ಒಳಗಡೆ ತೊಗೊಳ್ಳೋಣ, 4,000 ಒಳಗಡೆ ತೊಗೊಳ್ಳೋಣ ಅಂತ ನೋಡಿದ್ವಿ, ಬಟ್ ಯಾವುದು ಇಷ್ಟ ಆಗಲೇ ಇಲ್ಲ. ಆಮೇಲೆ ಮೇಲ್ಗಡೆ ಬಂದು ಸ್ವಲ್ಪ ಜಾಸ್ತಿನಲ್ಲೇ ನೋಡೋಣ, ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ನೋಡಿದ್ವಿ, ಬಟ್ ಯಾಕೋ ಇಲ್ಲೂ ಇಷ್ಟ ಆಗಲಿಲ್ಲ. ಅಂದರೆ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ ಎಲ್ಲ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದು ಅಂದರೆ ಅದೇನಿದ್ರು ಒಂದು 9,000 10,000 11,000 ಆ ರೇಂಜಲ್ಲಿ ಚೆನ್ನಾಗಿದ್ದು ಅಷ್ಟೇ. ಇನ್ನು ಕಡಿಮೆ ರೇಂಜಲ್ಲಿ ಅಷ್ಟೊಂದು ಯಾವುದು ಚೆನ್ನಾಗಿರಲಿಲ್ಲ. ನಾನು ನೋಡಿ ನೋಡಿ ಸಾಕಾಯಿತು. ಬಟ್ ಇಲ್ಲಿ ಈ ಅಂಗಡಿನಲ್ಲಿ ಏನು ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಜಾಸ್ತಿ ಅಂತೆ, ಹಾಗಾಗಿ ಅಂಗಡಿನಲ್ಲಿ ಕಲೆಕ್ಷನ್ ಕಡಿಮೆ ಅಂತ ಹೇಳಿದ್ರು. ಹೇಗೋ ಆಗೋ ಹೇಗೋ ನಾನೊಂದು ಮತ್ತೆ ನನ್ನ ಫ್ರೆಂಡ್ ಮಾನಸ್ ಒಂದಿಬ್ರು ಒಂದೊಂದು ಸೀರೆ ತಗೊಂಡ್ವಿ ಅಷ್ಟೇ. ಹಾಸನದವರೆಗೂ ಹೋಗಿ ಜಸ್ಟ್ ಒಂದೊಂದು ಸೀರೆ ತಗೊಂಡು ಬಂದಿದ್ದೀವಿ ಅಂದರೆ ನಾವಿಬ್ಬರೇ ಒಂದೊಂದು ಸೀರೆ ತೊಗೊಂಡಿದ್ದು, ಇನ್ನು ಬೇರೆ ಯಾರೂ ಅದನ್ನು ತೊಗೊಂಡಿಲ್ಲ, ಆ ಸೀರೆನೂ ತೊಗೊಂಡಿಲ್ಲ, ಯಾರೂ ತೊಗೊಂಡಿಲ್ಲ. ನಮ್ಮ ಅಮ್ಮಂಗೂ ಆ ಥರ ಸೀರೆ ತೊಗೊಡ್ತೀನಿ ಬಾ, ಈ ಥರ ಸೀರೆ ತೊಗೊಡ್ತೀನಿ ಬಾ ಅಂದೆ, ಬಟ್ ಯಾವ ಥರನೂ ಸೀರೆ ಸಿಗಲಿಲ್ಲ, ಅವ್ರಿಗೂ ಇಷ್ಟ ಆಗಲಿಲ್ಲ. ನಮ್ಮಮ್ಮ ಫಸ್ಟ್ ಟೈಮ್ ನಿಮ್ಮ ಜೊತೆ ಹಿಂಗೆ ಬಂದು ಹೊರಗಡೆ ಬಂದು ನನಗೆ ಸಾಕಾಗ್ತೈತೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಮತ್ತು ಇಲ್ಲಿ ಸೌಮ್ಯನೇ ಆಗಿರ್ಬೋದು ಪೂಜನೇ ಆಗಿರ್ಬೋದು ಅವರು ಕೂಡ ಅಷ್ಟೇ, ಯಾವುದೇ ಒಂದು ಸೀರೆನೂ ತೊಗೊಂಡಿಲ್ಲ. ಆದರೂ ಒಂಥರ ತುಂಬಾ ಬೇಜಾರಾಯ್ತು ಇಲ್ಲಿ ಬಂದಿದ್ದು. ಕರ್ಕೊಂಬಂದವರು ಇವರು ಪೂಜಕ್ಕೆ ನಾವಂತೂ ಹಾಸನದಲ್ಲಿ ಟೈಮ್ ವೇಸ್ಟ್ ಮಾಡಲಿಲ್ಲ. ಹಿಂಗೆ ಹೋದ್ವಿ, ಒಂದು 1/2 ಗಂಟೆ ಎಲ್ಲ ನೋಡಿದ್ವಿ ಅಂಗಡಿಯಲ್ಲಿ, ಯಾವುದೂ ಇಷ್ಟ ಆಗಲಿಲ್ಲ. ಮತ್ತು ಬೇರೆ ಅಂಗಡಿಗೆಲ್ಲ ಹೋಗೋಣ ಆದರೆ ಅಷ್ಟು ಗೊತ್ತೂ ಇರಲಿಲ್ಲ. ಸುಮ್ಮನೆ ಅಲ್ಲಿದ್ದು ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು, ಇನ್ನು ರಿಟರ್ನ್ ಹೊರಟೋಗ್ಬಿಡೋಣ, ಮೈಸೂರಲ್ಲಿ ಶಾಪಿಂಗ್ ಮಾಡೋಣ, ಇಲ್ಲಿಂದ ರಿಟರ್ನ್ ಹೋಗಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಹೊರಟುಬಿಟ್ಟು ಬಸ್ ಸ್ಟ್ಯಾಂಡ್ ಪುನಃ ವಾಪಸ್ ಬಂದುಬಿಟ್ವಿ. ಬೆಳಿಗ್ಗೆ ತಿಂಡಿಯೇನು ಬಾಕ್ಸ್ಗೆ ಹಾಕ್ಕೊಂಡು ಬಂದುಬಿಟ್ಟಿದ್ವಿ, ಇನ್ನು ಮಧ್ಯಾಹ್ನ ಕೊಟ್ಟೆ ಹಶೀತ ಇತ್ತು, ಸೀರೆ ಶಾಪಿಂಗ್ ಮಾಡಿಲ್ಲ, ಊಟನಾದರೂ ಮಾಡೋಣ ಅಂದ್ಬಿಟ್ಟು ಇನ್ನು ನಾವು ಊಟ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬಸ್ ಹತ್ತೋಷ್ಟರಲ್ಲಿ ಪುನಃ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಪುನಃ ಬಸ್ಸಲ್ಲಿ ಏನಾದರೂ ತಿನ್ಕೊಬಿಡೋಣ ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ರು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ, ಅದನ್ನೇ ಹಾಗೆ ಪಾರ್ಸಲ್ ತೊಗೋಬಿಟ್ಟು ಬಸ್ಸಲ್ಲೇ ಕುತ್ಕೊಂಡು ತಿನ್ಕೋತಾ ಇದ್ವಿ. ಯಾಕೆಂದರೆ ಹೇಗಿದ್ರು 3.5 ಅವರ್ ಜರ್ನಿ ಆಗುತ್ತೆ, ಇನ್ನು ಅಲ್ಲೂ ಕುತ್ಕೊಂಡು ಇನ್ನೇನು ಮಾಡೋದು. ಇನ್ನು ನಾವು ಊಟಕ್ಕೆ ಅಂತ ಹೋದರೆ 1/2 ಗಂಟೆ ಏನಾದರೂ ಮಿನಿಮಮ್ ಬೇಕೇ ಬೇಕು. ನಾವು ಪುನಃ ಮೈಸೂರಿಗೆ ಹೋಗಬೇಕಾಗಿರೋದ್ರಿಂದ ಈ ರೀತಿ ಮಾಡಿಕೊಂಡ್ವಿ. ಸ್ವಾಮಿ ಯಾಕೆ ಪಕ್ಕ ತಿಂತಿದ್ದೀಯಲ್ಲ, ವಿಡಿಯೋ ಮಾಡಿದ್ರೆ ಪಕ್ಕ ತಿಂತಾರೆ. ನನಗೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂದು ದೀಪಿಕಾ. ಅವಳೆ ಪೋಸ್ಟ್ ಮನಿಕ್ ಅಂದವಳೆ. ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ನಿದ್ದೆ ಬರೋದು ತುಂಬಾ ರೇರು. ನಾನು ಟ್ರಾವೆಲ್ ಮಾಡಬೇಕಾದ್ರೆ ನಿದ್ದೆ ಮಾಡಲ್ಲ, ಅಪರೂಪ ನಾನು ನಿದ್ದೆ ಮಾಡೋದು. ಬಟ್ ಇವರೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಫಸ್ಟ್ ಸೌಮ್ಯ ನಮ್ಮ ಅಮ್ಮ ಮಲ್ಕೊಂಡಿದ್ರು, ಆಮೇಲೆ ದೀಪಿಕಾನು ಮಲ್ಕೊಂಡಿದ್ಲು. ಆಮೇಲೆ ಹೇಳಿದ್ದು ನನಗೆ ನಿದ್ದೆ ಬರಲ್ಲ ಕಣಕ್ಕ, ಇವರಿಬ್ಬರು ಮಲಗೋರೇ ಅಂದ್ಲು. ಬಟ್ ಆದರೂ ಆಮೇಲೆ ಅವಳು ಮಲಗಿದ್ದಿದ್ಲು. ಅಂದರೆ ನಾವೀಗ 1:30ಗೇನು ಪುನಃ ಬಸ್ ಹತ್ತಿದ್ವಿ, 4:30 ಆಯಿತು ನಾವು ಪುನಃ ಮೈಸೂರಿಗೆ ಬಂದು ಇಳಿಯೋಷ್ಟು. ಮತ್ತೆ 3-3.5 ಅವರ್ ಜರ್ನಿ, ಹೇಗೂ ಒಂದೇ ಕಡೆ ಕೂತ್ಕೊಳ್ಳೋದಕ್ಕೂ ಆಗಲ್ಲ. ನನಗಂತೂ ಫಸ್ಟ್ ಆಫ್ ಆಲ್ ನಾನು ಒಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ, ನನ್ನ ಮನೆಯಲ್ಲೂ ಬಸ್ಸಲ್ಲಿ ಯಾವ ರೀತಿ ಕೂತಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಒದ್ದಾಡ್ತಾ ಇದ್ದೆ. ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ. ಬಟ್ ಅಷ್ಟು ಸೀಟ್ ಸಿಕ್ಕಿದ್ರೂ ನಮಗೆ ಅಷ್ಟು ರಿಸ್ಕ್ ಆಗ್ತಾ ಇತ್ತು. ಹೇಗೋ ಆಗೋ ಹೇಗೋ ಮೈಸೂರಿಗಂತೂ ಬಂದ್ವಿ. ಏನವ್ರಿಬ್ರು ಆಗಲೇ ಅಲ್ಲೋಯ್ತವ್ರಲ್ಲ ಚೆನ್ನಾಗಿರೋವೆಲ್ಲ
ನಾಲ್ಕೂವರೆಗೆಲ್ಲ ಮೈಸೂರು ತಲುಪಿದ್ವಿ. ಹೇಗೋ ಹೇಗೋ ಬೇಗ ಸೀರೆ ಶಾಪಿಂಗ್ ಮಾಡ್ಕೋಬಿಡೋಣ, ಇಲ್ಲಾದರೂ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೈಸೂರಲ್ಲಿ ಆಮೇಲೆ ಇಲ್ಲಿಗೊಂದು ಅಂಗಡಿಗೆ ಬಂದ್ವಿ. ಅಲ್ಲಿ ತುಂಬಾ ರಶ್ಶು ಜನ. ಮೈಸೂರಲ್ಲಿ ಅದು ಒಂದು ಅಂಗಡಿ ಅಂತಲ್ಲ, ಎಲ್ಲ ಅಂಗಡಿಯಲ್ಲೂ ತುಂಬಾ ರಶ್ ಇತ್ತು. ಇವಾಗಂತೂ ಹಬ್ಬದ ಸೀಸನ್ ಆಗಿರೋದ್ರಿಂದ ಅಂಗಡಿ ಒಳಗಡೆ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ. ಹಾಗೂ ಈಗೂ ಎಡೆ ಮಾಡಿಕೊಂಡು ಅಂಗಡಿ ಒಳಗಡೆ ನುಗ್ಗಿದ್ವಿ. ಅಲ್ಲೂ ಸೀರೆಯೆಲ್ಲ ನೋಡ್ತಾ ಇದ್ವಿ. ಇಲ್ಲಿ ಡ್ರೆಸ್ಸು, ನೈಟೀಸೆ ಆಗಿರ್ಬೋದು, ಸೀರೆಗಳ ಕಲೆಕ್ಷನ್ನು, ಎಲ್ಲ ಥರ ವೆರೈಟೀಸ್ ಆಫ್ ಕಲೆಕ್ಷನ್ ಇತ್ತು. ಬಟ್ ನಮಗೆ ಅದು ಇಷ್ಟ ಆಗಬೇಕಲ್ಲ, ನಮಗೂ ಅಲ್ಲಿ ಇಲ್ಲೂ ಅದು ನುಡುಕಿ ಇದು ನುಡುಕಿ ನೋಡಿ ನೋಡಿ ಸಾಕಾಯಿತು. ಆದರೆ ಸಿಂಪಲ್ ಸೀರೆಗಳೆಲ್ಲ ಇಲ್ಲಿ ಚೆನ್ನಾಗಿತ್ತು. ಅಂದರೆ ನಮ್ಮ ಅಮ್ಮಂಗೆ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆಗೆ ಹಂಗೆ ಹಂಗೆಲ್ಲ ಒಂದೊಂದು ಸಿಂಪಲ್ ಸೀರೆ ತೊಗೊಂಡ್ರು. ಬಟ್ ನಮಗೆ ಒಂದು 3,000 ರೇಂಜಲ್ಲಿ ಸೀರೆ ನೋಡೋಣ ಅಂತ ನೋಡಿದ್ವಿ. ಬಟ್ ಇಲ್ಲಿ ಯಾವುದು ಇಷ್ಟ ಆಗಲಿಲ್ಲ ಅದನ್ನು. ಇಲ್ಲೆಲ್ಲ ನೋಡಿ ಇನ್ನೊಂದು ಅಂಗಡಿಗೆ ಹೋದ್ವಿ, ಅಲ್ಲೇ ಮೈಸೂರಲ್ಲೇ ಅಲ್ಲಿಗೆ ಹೋದ್ವಿ. ಅಲ್ಲೂ ಅಷ್ಟೇ, ಅಂದರೆ ನಾವು ಆ ಪುನಃ ಆ ಅಂಗಡಿಗೆ ಹೋಗಿಸಲು ಆಲೆ 6 ಗಂಟೆ ಮೇಲಾಯಿತು. ಅಲ್ಲೂ 6 ಗಂಟೆ ಆಗಿದ್ರು ಇನ್ನೂ ಅಲ್ಲಿ ಜನ ಪಿತಿ ಪಿತಿ ಅಂತ ಇದ್ರು, ಅಷ್ಟು ಜನ ಇದ್ದರು. ಈ ಒಳಗಡೆ ಏನಪ್ಪ ತೊಗೊಳೋದು ಅಂದ್ಕೊಂಡು ಹೋದ್ವಿ. ಅಂದರೆ ಆಲ್ಮೋಸ್ಟ್ ನಾವು ಈ ಅಂಗಡಿನಲ್ಲಿ ಫಸ್ಟ್ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ವಿ. ಬಟ್ ಅವಾಗೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು, ಯಾಕೋ ಇಲ್ಲೂ ಅಷ್ಟೊಂದು ಕಲೆಕ್ಷನ್ ಇಷ್ಟ ಆಗಲಿಲ್ಲ. ಹಬ್ಬದ ಸೀಸನ್ ಅಲ್ವಾ, ಕಲೆಕ್ಷನ್ ಜಾಸ್ತಿ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಕಲೆಕ್ಷನ್ನೇ ಆಲ್ರೆಡಿ ಸುಮಾರು ಖಾಲಿನೇ ಆಗಿಬಿಟ್ಟಿತ್ತು ಅನಿಸುತ್ತೆ, ಯಾಕೋ ಇಲ್ಲೂ ಇಷ್ಟ ಆಗಲಿಲ್ಲ. ಇನ್ನು ಪುನಃ ಅಲ್ಲಿಂದ ಹೊರಟ್ವಿ. ಇನ್ನು ಬೇಡವೇ ಬೇಡ ಸೀರೆ ಕತೆ ಅಂದ್ಬಿಟ್ಟು, ಅಂದರೆ ನಾನು ಅಲ್ಲೊಂದು ತೊಗೊಂಡಿದ್ದೆನಲ್ಲ ಹಾಸನದಲ್ಲಿ, ನಾನು ಮಾನಸ ಇಬ್ಬರು ಒಂದೊಂದು ತೊಗೊಂಡಿದ್ವಿ. ಇಲ್ಲಿ ಫಸ್ಟ್ ಹೋಗಿದ್ದ ಅಂಗಡಿಯಲ್ಲಿ ಇನ್ನೊಂದು ಸ್ವಲ್ಪ ಸಿಂಪಲ್ ಸೀರೆಗಳನ್ನೆಲ್ಲ ತೊಗೊಂಡ್ರು. ಅಷ್ಟೇ, ನಮ್ಮ ಪೂಜನೂ ತೊಗೊಳ್ಳಿಲ್ಲ, ಸೌಮ್ಯನೂ ತೊಗೊಳ್ಳಿಲ್ಲ, ಆಮೇಲೆ ನಾನು ತೊಗೊಂಡಿಲ್ಲ ಇನ್ನು ಬೇರೆ ಸೀರೆನ. ಅಲ್ಲಿಂದ ಹಾಗೆ ಇನ್ನು ಬಸ್ ಸ್ಟ್ಯಾಂಡ್ಗೆ ಹೊರಟೋಗ್ಬಿಡೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಆಮೇಲೆ ಅಲ್ಲೇ ಹೋಗ್ತಾನೆ ನಮಗೆ ಅಂದವೇನೆ ಸೀರೆ ಅಂಗಡಿಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿನಲ್ಲೇ ಈ ರೀತಿ ತಾಮ್ರ ಕಂಚಿನ ಸಾಮಾನು ಸಿಗುತ್ತೆ. ಹಾಗಾಗಿ ನಾನು ಒಂದು ಕಂಚಿಂದು ತಟ್ಟೆ ತೊಗೊಳ್ಳೋಣ ನಾನು 2 ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಹಾಗಾಗಿ ಕಂಚಿನ ತಟ್ಟೆ ತೊಗೊಳ್ಳೋಣ ಅಂತ ಫಸ್ಟ್ ಒಂದು ಅಂಗಡಿನಲ್ಲಿ ವಿಚಾರಿಸಿದೆ. ಬಟ್ ರೇಟ್ ಸೂಟ್ ಆಗಿಲ್ಲ. ಮತ್ತೆ ಒಂದು ತಾಮ್ ಬಟ್ಲು ಥರ ಬರುತ್ತೆ, ಆ ಬಟ್ಲನ್ನು ಕೇಳಿದೆ, ಅದು ರೇಟ್ ಸೂಟ್ ಆಗಿಲ್ಲ. ಹಾಗೆ ಬೇರೆ ಅಂಗಡಿಯಲ್ಲಿ ನೋಡಿದ್ರೆ ಅದು ಆಯಿತು, ಇಲ್ಲ ಅಂದರೆ ಲೇಟ್ ಆಗಿಬಿಟ್ಟಿದೆ, ಇನ್ನೊಂದು ಸಲ ನೋಡೋಣ ಅಂದ್ಬಿಟ್ಟು ಹಾಗೆ ಬರ್ತಾ ಇದ್ದೆ. ಮತ್ತು ಹೋಗ್ತಾ ಅಂದವೇ ಈ ರೀತಿ ಮನೆಗಳು, ಅಂದರೆ ದೇವ್ರ ಕೂರಿಸೋದಕ್ಕೆ ಆಗಿರ್ಬೋದು, ಇಲ್ಲ ಕಳಶ ಇಡೋದಕ್ಕೆ ಆಗಿರ್ಬೋದು, ಈ ರೀತಿ ಮನೆ ಇತ್ತು. ಹಾಗಾಗಿ ಅದನ್ನು ರೇಟ್ ಕೇಳೋಣ, ಇದ್ದರೆ ತೊಗೊಂಡು ಹೋಗೋಣ ರೇಟ್ ಸೂಟ್ ಆದರೆ ಅಂದ್ಬಿಟ್ಟು ಇಲ್ಲಿ ಕೇಳಿದೆ. ಬಟ್ ಇಲ್ಲಿ ರೇಟ್ ಸೂಟ್ ಆಯಿತು. ಮತ್ತು ಈ ರೀತಿ ದೊಡ್ಡದು ಮತ್ತು ಚಿಕ್ಕದು ಮನೆಗಳು ಬೇಕಿತ್ತು, ಅಂದರೆ ನನಗೆ ಮತ್ತು ನಮ್ಮ ಮನೆ ಪಕ್ಕದವರು ಬೇಕು ಅಂತ ಹೇಳಿದರು. ಹಾಗಾಗಿ ಅದನ್ನು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ತೊಗೋತಾ ಇದ್ದೆ. ಆಮೇಲೆ ಹಾಗೆ ಅಲ್ಲೇ ಕಂಚಿನ ತಟ್ಟೆ ಇದೆ ಊಟ ಮಾಡೋದಕ್ಕೆ ಸಿಗುತ್ತೆ ಅಂತ ಹೇಳಿದ್ರು. ನೋಡೋಣ ಇಲ್ಲಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ರೇಟ್ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದೆ. ಇಲ್ಲಿ ಒಳ್ಳೊಳ್ಳೆ ಕಂಚಿನ ವಿಗ್ರಹ ಆಗಿರ್ಬೋದು, ಇಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಕಂಚಿನ ವಿಗ್ರಹಗಳೆಲ್ಲ. ಅಂದರೆ ಇಟ್ಟು ಪೂಜೆ ಮಾಡೋರಿಗೆ ಆಗಿರ್ಬೋದು, ಇಲ್ಲ ಏನಾದರೂ ಶೋ ಪೀಸೇ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು, ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಬಟ್ ಇದ್ರ ಯಾವುದ್ರದ್ದು ನಾನು ರೇಟ್ ಕೇಳಿಲ್ಲ, ಜಸ್ಟ್ ನನಗೆ ಕಂಚಿನ ತಟ್ಟೆ ಬೇಕಾಗಿದ್ದರಿಂದ ಮತ್ತು ನಂಗೆ ಟೈಮ್ ಆಲ್ರೆಡಿ ಜಾಸ್ತಿ ಆಗಿಬಿಟ್ಟಿದ್ದರಿಂದ ನನಗೇನು ಬೇಕೋ ಅದನ್ನು ಮಾತ್ರ ಕೇಳ್ತಾ ಇದ್ದೆ. ಆದರೆ ಸೌಮ್ಯನೂ ಬೇಕು ಕಂಚಿನ ತಟ್ಟೆ ಎಂದು, ಮತ್ತು ನನಗೂ ಬೇಕಾಗಿದ್ದರಿಂದ ಕಂಚಿನ ತಟ್ಟೆನೇ ಕೇಳ್ತಾ ಇದ್ದೆ. ಮತ್ತು ಫಸ್ಟು ಪೀಠ ಎಲ್ಲ ತೊಗೋಬಿಟ್ಟೆ, ಆಮೇಲೆ ಕಂಚಿನ ತಟ್ಟೆ ಕೇಳಿದೆ. ಆಮೇಲೆ ಕಂಚಿನ ತಟ್ಟೆ ಸಿಕ್ತು, ಬಟ್ ರೇಟು ಸೂಟ್ ಆಗ್ತಾ ಇರಲಿಲ್ಲ, ಕೇಳ್ತಾನೆ ಇದ್ದು. ಆಮೇಲೆ ಕೊನೆಯಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಫಸ್ಟು ನಾನು 2 ತಟ್ಟೆ ತೊಗೊಂಡೆ, ಆಮೇಲೆ ಸೌಮ್ಯ ಹೋಗಲಿ ನನಗೂ ತಗೋ ಅಂದ್ಲು. ಅಂದರೆ ಇಲ್ಲಿ ಕಂಚಿನ ತಟ್ಟೆನಲ್ಲಿ ಹ್ಯಾಂಡ್ ಮೇಡು ಮತ್ತು ಮಿಷಿನ್ ಮೇಡು ಅಂತ ಬೇರೆ ಬೇರೆ ಥರ ಇರುತ್ತಂತೆ. ನನಗೆ ಹ್ಯಾಂಡ್ ಮೇಡೇ ಬೇಕು ಅಂತ ಹೇಳಿಬಿಟ್ಟು ತಗೊಂಡೆ. ಅಂದರೆ ಕಂಚಲ್ಲೂ ಮೋಸ ಆಗುತ್ತಂತೆ, ಅಂದರೆ ಪ್ಯೂರು ಇರುತ್ತೆ, ಪ್ಯೂರು ಏನೋ ಮಿಕ್ಸು ಇರುತ್ತಂತೆ. ಹಾಗಾಗಿ ನನಗೆ ನೀವು ರೇಟ್ ಎಷ್ಟಾದರೂ ಪರವಾಗಿಲ್ಲ, ಬಟ್ ಪ್ಯೂರ್ ಕೊಡಿ ಅಂತಂದೆ. ಆಮೇಲೆ ಬಾರ್ಗಿನ್ ಮಾಡ್ತಾರೆ ಅಂದ್ಬಿಟ್ಟು ಪ್ಯೂರ್ ಕೊಡದೇ ಇರಬೇಡಿ ಅಂತಂದೆ. ಆಮೇಲೆ ಇಲ್ಲ ಪ್ಯೂರ್ ಕಣಮ್ಮ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಮತ್ತು ನಾನು ಅಂದೆ ನಾನು ನೆಕ್ಸ್ಟು ನನ್ನ ವ್ಯೂವರ್ಸ್ಗೆ ತೋರಿಸ್ಬೇಕಾಗತ್ತೆ ನಾನು ಏನು ತೊಗೊಂಡಿದ್ದೀನಿ ಶಾಪಿಂಗಲ್ಲಿ ಅಂತ. ಹಾಗಾಗಿ ಒಳ್ಳೆ ಪ್ರಾಡಕ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾಗ, ಹೌದಾ ಯೂಟ್ಯೂಬ್ ಮಾಡ್ತೀರಾ, ಏನು ನಿಮ್ಮ ಚಾನಲ್ ನೇಮು ಅಂತೆಲ್ಲ ಕೇಳಿದ್ರು. ಆಮೇಲೆ ಹೀಗೆ ಅಂತ ಹೇಳಿದೆ, ಆಯಿತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದೆ, ಆಯಿತು ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಚೌಕಾಸಿ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಒಳ್ಳೆ ಮನಸ್ಸಿಂದ ಕೊಡಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಹೊರಟ್ವಿ. ಅಂದರೆ ಬಸ್ ಸ್ಟ್ಯಾಂಡ್ ಹಿಂದೆಗಡೆನೇ ಇದು ಅಂಗಡಿ ಇದೆ, ಅಲ್ಲೊಂದು ಮುಸ್ಲಿಮ್ಸ್ ಮಸೀದಿ ಇದೆ, ಅದ್ರ ಪಕ್ಕದಲ್ಲೇ ಅಂಬಾ ಭವಾನಿ ಮೆಟ್ಟಲ್ ಏನೋ ಅನಿಸುತ್ತೆ ಅದು. ಸರಿಯಾಗಿ ಅದು ವೀಡಿಯೋ ಮಾಡ್ಕೊಂಡಿಲ್ಲ ಅವರು, ನಮ್ಮ ಸೌಮ್ಯನ್ ಮಾಡುವ ವೀಡಿಯೋನ ಅಂತಂದಿದ್ದೆ, ಅದು ಅಂಬಾ ಭವಾನಿ ಅಂತ ಏನೋ ಅನಿಸುತ್ತೆ. ಬಟ್ ರೇಟ್ ಎಲ್ಲ ಪರವಾಗಿಲ್ಲ, ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಕರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಹಿಂದೆಗಡೆ ರೋಡಲ್ಲಿ ನಾವು ದೊಡ್ಡ ಗಡಿಯಾರಕ್ಕೆ ಹೋಗ್ತೀವಲ್ಲ, ಅಂದರೆ ಸಂಧಿ ರೋಡಲ್ಲಿ,
ಅಂದರೆ ಗಾಡಿನಲ್ಲಿ ಹೋದರೆ ಗೊತ್ತಾಗುತ್ತೆ, ಬಟ್ ಕಾರಲ್ಲಿ ಹೋದರೆ ಗೊತ್ತಾಗೋದಿಲ್ಲ. ಆದರೆ ಹಿಂದೆಗಡೆ ರೋಡಲ್ಲೇ ಅಂಬಾ ಭವಾನಿ ಅಂತ ಅನಿಸುತ್ತೆ ಅಂಗಡಿ, ಆ ಮಸೀದಿ ಪಕ್ಕದಲ್ಲೇ ಗೊತ್ತಾಗುತ್ತೆ. ಯಾರಾದರೂ ಆ ಕಡೆ ಹೋದರೆ ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ರೇಟು ಪರವಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನೀವು ಬೇಕಾದ್ರೆ ತೊಗೋಬೋದು. ಆಮೇಲೆ ಇವತ್ತು ಮೈಸೂರಿಂದ ಮಂಡ್ಯಕ್ಕೆ ಹೋಗೋ ಬಸ್ಸು ತುಂಬಾ ರಶ್ ಇತ್ತು, ನಮ್ಗೆ ಫಸ್ಟು ಬಸ್ಸೇ ಸಿಕ್ಕಿರಲಿಲ್ಲ, ಒಂದು ಅರ್ಧ ಗಂಟೆ ಕಾದ್ಮೇಲೆ ಬಸ್ ಸಿಕ್ಕಿ. ಆದರೂ ಇವತ್ತು ಇನ್ ಶಾಪಿಂಗು ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ತುಂಬಾ ಬೇಜಾರಾಯಿತು. ನಾವು ಅನ್ಕೊಂಡಿದ್ದ ಥರ ಕಲೆಕ್ಷನ್ ಸಿಗಲಿಲ್ಲ, ನಾವು ಅನ್ಕೊಂಡಿರೋ ಥರ ಶಾಪಿಂಗ್ ಮಾಡೋದಿಕ್ಕಾಗಲಿಲ್ಲ, ಇಷ್ಟು ಜನ ಹೋಗಿ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟೇ, ನನಗೆ ರಿಯಲ್ ಆಗಿ ನನಗೆ ಏನು ಅನಿಸ್ತೋ ಅದನ್ನು ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿ ಯು ದ ನೆಕ್ಸ್ಟ್ ವ್ಲಾಗ್.